ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಇವತ್ತು ನಾನು ನಿಮಗೆ ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ಏನಂತಂದರೆ ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಮತ್ತು ವೆಯ್ಟ್ ಲಾಸ್ ಪೌಡ್ರು ಅದು ಮತ್ತು ಹೇಗೆ ಮಾಡ್ಕೊಬೇಕು, ಮತ್ತು ಆ ಡ್ರಿಂಕ್ಸ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಮತ್ತು ಈಗ ಕೊರೋನಾ ಇರೋದ್ರಿಂದ ಅದು ಒಳ್ಳೆ ಇಮ್ಯುನಿಟಿ ಪವರ್ ಕೊಡುತ್ತೆ, ನಿಮಗೆ ಒಳ್ಳೆ ಹೆಲ್ತಿಯಾಗೂ ಇರಬಹುದು, ಮತ್ತು ಸಣ್ಣನೂ ಆಗ್ಬೋದು. ವೆಯ್ಟ್ ಲಾಸ್ ತುಂಬ ಒಂದು ತಿಂಗಳಲ್ಲಿ 5-6 ಕೆಜಿ ಕಮ್ಮಿ ಆಗ್ತೀರ. ಮತ್ತು ಅದೇ ಥರ ಫುಡ್ ಯಾವ ಥರ ತೊಗೊಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಇವತ್ತು. ಬನ್ನಿ ನೋಡೋಣ. ನೋಡಿ, ವೆಯ್ಟ್ ಲಾಸ್ಗೆ ಪೌಡ್ರ್ ಮಾಡ್ಕೊಳ್ಳೋಕೆ ಬೇರೆಡೆ ಪದಾರ್ಥ ಬೇಕಾಗಿರೋದು. ಇದು ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ. ಬನ್ನಿ, ನಾನು ಇದು 5 ಸ್ಪೂನ್ ತೊಗೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಇದೆ ಈ ಪೌಡ್ರು, ನಾನು ಇದು ಡ್ರಿಂಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದರಿಂದ ನಿಮ್ಗೆ ನೋಡ್ಸೋದಕ್ಕೋಸ್ಕರ ಇದು ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. 5 ಸ್ಪೂನ್ ಇದೆ. ನಾನೀಗ ಅದ್ರದ್ದು ಒಳಗಡೆ ಹಾಕೋಣ. ಸ್ಲಿಮ್ಮಲ್ಲಿ ಇಡೋಣ. ನೋಡಿ, ಸ್ಲಿಮ್ಮಲ್ಲಿ ಇಡೋಣ. ಸ್ಲಿಮ್ಮಲ್ಲಿ ಇದ್ದ ತಕ್ಷಣ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಒಂದು 10-15 ಮಿನಿಟ್ಸ್ ಹುರಿಯೋಣ. ನೋಡಿ, 15 ಮಿನಿಟ್ಸ್ ಆಗಿದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊತೀನಿ. ಚಕ್ಕೆ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಹುರಿದ್ರೆ ಸಾಕು ಫ್ರೆಂಡ್ಸ್. ಈಗ ನೋಡಿ, ಇದು ಆಗಿದೆ, 10 ಮಿನಿಟ್ಸ್ ಆಗಿದೆ. ಇದು ಸಾಕು. ಈಗ ಜಾರ್ ಒಳಗೆ ಇದು ಹಾಕ್ಕೊಂಡ್ಬಿಡ್ತೀನಿ. ಇದು ಚೆನ್ನಾಗಿ ನುಣ್ಣು ರುಬ್ಕೊಂಬರೋಣ. ನೋಡಿ, ನಾನು ಈ ಥರ ರುಬ್ಕೊ ಬಂದಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ನುಣ್ಣು ರುಬ್ಕೊಂಬರ್ಬೇಕು. ಈಗ ನಾನು ಅದನ್ನು ಡ್ರಿಂಕ್ಸ್ ಯಾವ ಥರ ಮಾಡೋದು ಅಂತ ನೋಡಿಸ್ತೀನಿ ನಿಮಗೆ. ನಾನು ಅದೇ ಪೆನ್ಗೆ ನೀರು ಹಾಕಿಟ್ಟಿದ್ದೀನಿ, ಒಂದು ಲೋಟ ಹಾಕಿದ್ದೀನಿ. ಒಂದು ಲೋಟ ಹಾಕಿದ್ರೆ ಸಾಕು. ನಾನು ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ಪೂನ್ ಹಾಕಿದ್ದೆ. ಇಷ್ಟು ಅಂತ ನೋಡಿಸ್ತೀನಿ. ಒಂದು ಸ್ಪೂನ್ ಹಾಕಿದ್ದೆ, ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆ ಥರ ಕುದಿಬೇಕು. ಒಂದು 10 ಮಿನಿಟ್ಸ್ ಕುದಿದ್ರೆ ಸಾಕು. ನೋಡಿ, ಇದು ಆಗಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕು. ಆಗ ಗ್ಯಾಸ್ ಆಫ್ ಮಾಡ್ಕೊಂಡು ಮತ್ತು ಲೋಟಕ್ಕೆ ಹಾಕೊತೀನಿ ನಾನು. ಮತ್ತೆ ನೋಡಿ, ಒಂದು ಲೋಟ ಇಟ್ಟು ಸೋದಿಸ್ಕೊತೀನಿ ನಾನು. ನೋಡಿ ಯಾವ ಥರ ಆಗಿದೆ ಅಂತ. ಇದು ಸ್ವಲ್ಪ ತಣ್ಣ ಆದಮೇಲೆ, ಅಂದರೆ ಫುಲ್ ತಣ್ಣ ಅಲ್ಲ, ಸ್ವಲ್ಪ ಬಿಸಿ ಇರುತ್ತೆ ತುಂಬ, ಸ್ವಲ್ಪ ತಣ್ಣ ಆಗಲಿ ಆಮೇಲೆ ಕುಡಿಯೋಣ ಇದನ್ನು. ನೋಡಿ, ಇದು ತಣ್ಣ ಆಗಿದೆ. ನಾನು ಕುಡಿದ್ಬಿಡ್ತೀನಿ ಫ್ರೆಂಡ್ಸ್. ಈಗ ನಾನು ಇದನ್ನು ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ಅದೇ ಥರ ಟ್ರೈ ಮಾಡಿ ನೀವು. ದಿನ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಗ್ಲಾಸ್ ನೀರು ಕುಡೀರಿ, ಆಮೇಲೆ ಈ ಕಷಾಯ ಮಾಡ್ಕೊಂಡು ಕುಡೀರಿ. ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ಈಗ ಕೊರೋನಾ ಇರೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ, ಮತ್ತು ಎಲ್ದ್ ವೆಯ್ಟ್ ಕೂಡ ನೀವು ಕಮ್ಮಿ ಆಗ್ಬೋದು. ನಾನು ತಿಂಗಳಲ್ಲಿ 5-6 ಕೆಜಿ ಕಮ್ಮಿ ಆಗಿದೆ. ನಾನೀಗ 15 ಕೆಜಿ ಸಣ್ಣ ಆಗಿದ್ದೀನಿ. ನೀವು ಟ್ರೈ ಮಾಡಿ ಈ ಕಷಾಯ ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ವೆಯ್ಟ್ ಲೆಸ್ ಮಾಡಿದ್ದೀರಾ ಈ ಕಷಾಯದಿಂದ, ಅವರು ನನಗೆ ಕಾಮೆಂಟ್ ಮಾಡಿ ಮತ್ತು ತಿಳಿಸಿ. ಇವರಿಗೆ ಏನು ಮಾಡ್ತಾ ಇದ್ದೀನಿ, ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.